ಮಾತಾಡ್ತೀನಿ ರೀ ಮಾಲ್ಗತಿ ಸರ್, ಈ ವಿಚಾರಕ್ಕೆ ಇಲ್ಲಿ ಕಾನೂನು ವ್ಯಾಪ್ತಿ ಕೂಡ ಬರುತ್ತೆ. ಕಾನೂನು ವ್ಯಾಪ್ತಿಯಲ್ಲಿ ಅಂದರೆ ನನ್ನ ಅಭಿಪ್ರಾಯವನ್ನು ಅಥವಾ ನಾನೇನೋ ಕೇಳಬೇಕು ಅದನ್ನು ಹಾಕ್ತೀನಿ, ಅಥವಾ ನನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ, ಅಥವಾ ನನಗೆ ಹೋ ಇದು ಕರೆಕ್ಟ್ ಇದೆ, ಹೋ ಇದೇ ಸರಿ ಅನ್ನೋದನ್ನು ನಾನು ಪೋಸ್ಟ್ ಹಾಕ್ತೀನಿ. ಇದರ ಮೇಲೆ ಕೇಸ್ ಹಾಕುವಂಥದ್ದು ಯಾವ ಯಾವ ವ್ಯಾಪ್ತಿಗೆ ಬರುತ್ತೆ, ಹೇಗಿದೆ ಕಾನೂನಲ್ಲಿ? ಇದರಲ್ಲಿ ಯಾವುದೇ ಪಕ್ಷಗಳಾಗಲಿ ಯಾರೇ ಆಗಲಿ ಕೆಲವೊಂದು ನ್ಯೂಸ್ಗಳಿಂದ, ಫೇಕ್ ನ್ಯೂಸ್ ಆಗಲಿ ಅಥವಾ ಮ್ಯಾನಿಪುಲೇಟೆಡ್ ಆಗಲಿ, ಇನ್ಯಾವುದೋ ಒಬ್ಬರಿಗೆ ಮಾನಹಾನಿಯಾಗುವಂಥ ನ್ಯೂಸ್ ಆಗಲಿ ಅಥವಾ ಆ ನ್ಯೂಸ್ಲಿಂದ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂಥದ್ದಾಗಲಿ ಅಂಥದ್ದೇನಾದರೆ ಇಟ್ ಈಸ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಬುಕ್ ಎ ಕೇಸ್. ಅದನ್ನು ಕೇಸ್ ಮಾಡೇ ಮಾಡ್ತಾರೆ, ಕೇಸ್ ಆಗ್ತದೆ. ಈ ಈ ಗೌರ್ಮೆಂಟ್ ಬಂದ ಮೇಲೇನು ಮಾಡಿದ್ದಾರೆ, ಹಿಂದೂ ಮಾಡಿದ್ದಾರೆ, ಮುಂದೂ ಮಾಡ್ತಾರೆ, ಅದೇನು ಪ್ರಶ್ನೆನೇ ಇಲ್ಲ ಯಾರೇ ಅಂತಲ್ಲಿ. ಎಲ್ಲಿ ಈಗ ನೋಡಿ, ಒಂದು ಫೇಕ್ ನ್ಯೂಸನ್ನು ಮಣಿಪಾಲದಲ್ಲಿ ಮಾಡಿದ್ರು, ಆ ಫೇಕ್ ನ್ಯೂಸ್ನ ರಿಪರ್ಕೇಷನ್ ಆದರೂ ಹೆಣ್ಮಕ್ಳಿಗೆ ಮೆರವಣಿಗೆ ಮಾಡಿದ್ರು ಬಿಕಾಸ್ ಆಫ್ ದಟ್ ಫೇಕ್ ನ್ಯೂಸ್. ಆಮೇಲೆ ಗೊತ್ತಾಯಿತು ಅದು ಫೇಕ್ ನ್ಯೂಸ್ ಅಂತ. ಇದು ಆಮೇಲೆ ಏನು ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು, ಯಾರ್ದು ಮಾನಹಾನಿ ಹೋಯಿತು, ಯಾರ್ದು ಮಾನ ಹೋಯಿತು, ಯಾರ್ದು ಮರ್ಯಾದೆ ಹೋಯಿತು, ನಮ್ಮ ದೇಶದ ತಾನೇ ಹೋಗಿದ್ದು ಮರ್ಯಾದೆ. ಫೇಕ್ ನ್ಯೂಸ್ ಹಾಕೋರು ಸ್ವಲ್ಪ ಎಚ್ಚರಿಕೆಯಿಂದ ಹಾಕಬೇಕು, ಯಾವಾಗಲೂ ಒಬ್ಬರಿಗೆ ನೋವು ಆಗಬಾರ್ದು, ಒಬ್ಬರಿಗೆ ಮಾನಹಾನಿ ಆಗಬಾರ್ದು ಅಂತ ದೃಷ್ಟಿ ಇಟ್ಟುಕೊಂಡು ಎಚ್ಚರದಲ್ಲಿ ಹಾಕಿದ್ರೆ ಅದು ಒಳ್ಳೆಯದು. ಇಲ್ಲಾಂದರೆ ಕಾನೂನು ಇದೆ, ಕಾನೂನು ಪ್ರಕಾರ ಕರೆಯುತ್ತದೆ. ಈಗ ನಮ್ಮಲ್ಲಿ ಐ ಟಿ ಆ್ಯಕ್ಟ್ ಪ್ರಕಾರ ಅದು ಇಟ್ ಈಸ್ ಅಫೆನ್ಸ್, ಈವನ್ ಐ ಪಿ ಸಿ ಪ್ರಕಾರ ಹೇಳಿದ್ರು ಇಟ್ ಈಸ್ ಅಫೆನ್ಸ್, ಮಾನಹಾನಿ ಆದರೆ ಅದನ್ನು ಅಫೆನ್ಸ್ ಆಗ್ತದೆ. ಅದು ಫೇಕ್ ನ್ಯೂಸ್ ಆದರೂ ದಟ್ ಈಸ್ ಆಲ್ಸೋ ಅಫೆನ್ಸ್, ಮ್ಯಾನಿಪುಲೇಟೆಡ್ ಆದರೆ ದಟ್ ಈಸ್ ಆಲ್ಸೋ ಅಫೆನ್ಸ್. ಈಗ ಪ್ರತಿಯೊಂದರಲ್ಲಿನೂ ನಾವು ಕಾನೂನು ಬಗ್ಗೆ ಮಾಡಲಿಕ್ಕೆ ಹೋದರೆ ಅದಕ್ಕೆ ಮಿತಿನೇ ಇಲ್ಲ. ಕೆಲವೊಂದರಲ್ಲಿ ಅದನ್ನು ತುಲನೆ ಮಾಡಬೇಕಾಗ್ತದೆ, ಯಾವುದು ಘೋರವಾದಂಥ ಅಪರಾಧಗಳನ್ನಾಗುವಂಥ ನ್ಯೂಸ್ ಇರ್ತವೆ, ಅಂಥ ವಿರುದ್ಧ ಕ್ರಮ ತಗೊಳ್ಳಿ. ಈಗ ಏನಾಗ ಇವ್ರು ಮಾಡಿರೋಂಥ ಅವ್ರು ಮಾಡೋದು, ಅವ್ರು ಮಾಡಿರೋಂಥ ಇವ್ರು ಮಾಡೋದು, ಅದು ಕಾಮನ್ ಆಗಿಬಿಟ್ಟಿದೆ. ಒಂದೇ ಪಕ್ಷ ಅಲ್ಲ, ಎಲ್ಲ ಪಕ್ಷದವರು ಮಾಡ್ತಾರೆ, ಎಲ್ಲ ನಮ್ಮ ನಡೆದಿದ್ದಾವೆ. ಇದು ಇದರಿಂದ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳಾಗ್ತದೆ ಹೊರತಾಗಿ ಪೊಲೀಸರಿಗೂ ಡಬಲ್ ಕೆಲಸ ಬೀಳ್ತದೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮೇಂಟೈನ್ ಮಾಡಬೇಕು, ಅದರಿಂದ ಅನವಶ್ಯಕವಾಗಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಹೌದು ಎಷ್ಟೋ ಘಟನೆಗಳು ಆಗಿದ್ದಾವೆ ಇದರಿಂದ ಸಾಕಷ್ಟು. ಇದ್ರ ತಲೆ ಕೆಟ್ಟು ಕೊನೆಗೆ ಇಂಟರ್ನೆಟ್ ಬಂದ್ ಮಾಡ್ತಾರೆ, ಆ ಪರಿಸ್ಥಿತಿಗೆ ಹೋಗಿದೆ. ಪ್ರತಿಯೊಂದು ಮಿಸ್ಯೂಸ್ ಆಗೋದ್ರಿಂದ ಇಷ್ಟೊಂದು ಅನಾಹುತಗಳಾಗ್ತವೆ. ಅದಕ್ಕೆ ಅದು ಕೇಸ್ ಮಾಡೋದು ಒಳ್ಳೇದೇ ಒಂದ್ ದೃಷ್ಟಿಯಿಂದ, ಎಚ್ಚರಿಕೆ ಗಂಟೆ ಅದು. ಬಟ್ ಅದರಿಂದ ಇಲ್ಲಿ ಆದ್ರೆ ಇದರಲ್ಲಿ ವೈಯಕ್ತಿಕ ಇರಬಾರ್ದು, ದ್ವೇಷ ಭಾವನೆ ಇರಬಾರ್ದು, ದ್ವೇಷ ಭಾವನೆ ಇರಬಾರ್ದು, ವೈಯಕ್ತಿಕ ಇರಬಾರ್ದು. ಯಾವ್ದು ನಿಜವಾದಂತ ಅಪರಾಧ ಉಳ್ಳಂತ ರಾಜಕಾರಣದ ವಿಚಾರದಲ್ಲಿ, ರಾಜಕಾರಣದ ವಿಚಾರಕ್ಕೆ ಪೋಸ್ಟ್ ಗಳನ್ನ ಹಾಕಿದ್ರೆ ಅದು ಹೇಗ್ ಬರುತ್ತೆ? ಅದು ಆಗ್ತದೆ. ಒಬ್ಬರಿಗೆ ಮಾನಹಾನಿ ಆಗಬಾರ್ದು, ವೈಯಕ್ತಿಕವಾಗಿ ಮಾನಹಾನಿ ಆಗಬಾರ್ದು. ಈಗ ಮಾನಹಾನಿ ಕೇಸಲ್ಲಿ ಕನ್ವಿಕ್ಷನ್ ಆಗಿಲ್ವಾ, ಡಿಸ್ಕ್ವಾಲಿಫಿಕೇಶನ್ ಆಗಿಬಿಡ್ತು. ಹಾಗೆ ಯಾರಿಗೆ ವೈಯಕ್ತಿಕವಾಗಿ ಮಾನಹಾನಿ ಆಗಬಾರ್ದು, ಆಗದ್ರೆ ಮತ್ತೆ ಖಂಡಿತವಾಗಿ ಅದು ಫೇಸ್ ಅನುಭವಿಸ್ಬೇಕು ಅವರು. ಆಗಿದಾವೆ ಉದಾಹರಣೆಗೆ, ಬೇಕಾದಷ್ಟು ಇದಾವೆ, ಬೇಕಾದಷ್ಟು ಆಗಿದಾವೆ. ನಮ್ಮಲ್ಲೇನೋ ಐ ಟಿ ಶಾಲೆಗಳನ್ನು ಏನಿದ್ದಾವೆ, ನಿಮ್ಮನೆ ಹೆಣ್ಮಕ್ಳಿಗಾದ್ರೆ ಹಿಂಗೆ ಮಾಡ್ತಿದ್ದೀರಾ, ಅದು ತೀರಾ ವೈಯಕ್ತಿಕ, ಅದೆಲ್ಲ ಅದು ಅಷ್ಟೊಂದು ವೈಯಕ್ತಿಕವಾಗಿ ಮಾತಾಡಬಾರ್ದು. ದಟ್ ಈಸ್ ಆಲ್ಸೋ ಅಫೆನ್ಸ್, ಏನು ಅದು ಪ್ರಶ್ನೆನೇ ಇಲ್ಲ. ಈ ಬರೀ ಮೋದಿ ಅಂತಿದ್ದಕ್ಕೆ ಮಾಡ್ಲಿಲ್ವಾ, ಕನ್ವಿಕ್ಷನ್ ಆಗಿ ಡಿಸ್ಕ್ವಾಲಿಫೈ ಆಗಿ ಈಸ್ ವಾಂಡರಿಂಗ್ ಎಲ್ಲ ಕೋರ್ಟಿಗೆ ಅಡ್ಡಾಡ್ತಾ ಇದ್ದಾರೆ. ಸೊ ಅದು ಎಲ್ಲ ಉದಾಹರಣೆಗಳು ಸಾಕಷ್ಟು ಇದಾವೆ, ಅದೇ ಪ್ರಶ್ನೆ ಅಲ್ಲ. ಎಲ್ಲಾ ಪಾರ್ಟಿಯಲ್ಲಿ ಇದಾವೆ, ಈ ಪಕ್ಷದಲ್ಲಿ ಆ ಪಕ್ಷದಲ್ಲಿ ಇದಾವೆ, ಎಲ್ಲಾ ಪಕ್ಷದಲ್ಲೂ ಅದನ್ನೇ ಮಾಡ್ತಾರೆ. ಈಗ ಮಿಸ್ಯೂಸ್ ಆಗೋದ್ರಿಂದನೇ ಅವ್ರು ಮಾಡದ್ರಂತ ಇವ್ರು ಮಿಸ್ಯೂಸ್ ಮಾಡ್ಕೊಳ್ಳೋದು, ಇವ್ರು ಮಾಡದ್ರಂತ ಅವ್ರು ಮಿಸ್ಯೂಸ್ ಮಾಡ್ಕೊಳ್ಳೋದು. ಇದರಿಂದ ಸಮಾಜ ಸ್ವಾಸ್ಥ್ಯ ಹಾಳಾಗ್ತದೆ ಹೊರತಾಗಿ ಬೇರೆ ಏನು ಸಾಧನೆ ಆಗೋದಿಲ್ಲ, ಏನು ಸಾಧನೆ ಆಗೋದಿಲ್ಲ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಮ್ಮಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ 9 ಸ್ಟೇಷನ್ ಇದಾವೆ ಬೆಂಗಳೂರು ಸಿಟಿಯಲ್ಲಿ, 9 ಇದಾವೆ. ಅವು ಬಹಳ ಸೀರಿಯಸ್ ಇದ್ದುವಂತ ಕೇಸ್ಗಳನ್ನು ಮಾತ್ರ ಅವರು ಡೀಲ್ ಮಾಡ್ತಾರೆ. ಯಾಕಂದ್ರೆ ಸುಮಾರು ವರ್ಷಕ್ಕೆ ಸುಮಾರು ಒಂದು 5,000 ಕೇಸ್ ಆಗ್ತವೆ, ಅಲ್ಲಿ ಇರೋ ಸ್ಟಾಫ್ನೇ 15-20 ಜನ, ಅದನ್ನು ಅವ್ರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಸಾಕಷ್ಟು ಫೆಸಿಲಿಟೀಸ್ ಇಲ್ಲ. ಸೊ ಹೀಗಾಗಿ 8 ಸ್ಟೇಷನ್ಗಳನ್ನು ಇಲ್ಲಿ ಸಿಟಿಯಲ್ಲಿ ಮಾಡಿದ್ದಾರೆ, ಉಳಿದ ಜಿಲ್ಲೆಯಲ್ಲಿ ಒಂದೊಂದು ಸ್ಟೇಷನ್ ಮಾಡಿದ್ದಾರೆ. ಅದು ಅಲ್ಲಿನೂ ಲಿಮಿಟೆಡ್, ಎಕ್ಸ್ಪರ್ಟ್ಸ್ ಇಲ್ಲ, ಒಬ್ಬನಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಎಕ್ಸ್ಪರ್ಟ್ ಮಾನಿಟರ್ ಆಗುತ್ತೆ, ಅದು ಇನ್ಸ್ಪೆಕ್ಟರ್ ಇದ್ದವನು ಎಕ್ಸ್ಪರ್ಟ್ ಇರ್ತಾನೆ, ಎಕ್ಸ್ಪರ್ಟ್ ಇದ್ದವ್ರಿಗೆ ಇನ್ಸ್ಪೆಕ್ಟರ್ ಹಾಕ್ತಾರೆ ಅಲ್ಲಿ, ಅಥವಾ ಅವನಿಗೆ 6 ಟ್ರೈನಿಂಗ್ ಕಳಿಸ್ತಾರೆ, ಟ್ರೈನಿಂಗ್ ಕಳಿಸಿದ ಮೇಲೆ ಅವನಿಗೆ ಮತ್ತೆ ರೀಪೋಸ್ಟಿಂಗ್ ಮಾಡ್ತಾರೆ. ಅವನು ಅದರಲ್ಲಿ ನನ್ನ ಲೆಕ್ಕದಲ್ಲಿ
ನಾವೊಂದು ಸಜೆಸ್ಟ್ ಮಾಡಿದ್ದೀವಿ, ಯಾವುದೋ ಐ ಟಿ ಸೆಲ್ನಲ್ಲಿ ಏನೇ ಟ್ರೈನಿಂಗ್ 3 ತಿಂಗಳಾಗಲಿ 6 ತಿಂಗಳಾಗಲಿ ಟ್ರೈನಿಂಗ್ ಕೊಟ್ಟರೆ ಅವನು ಅಷ್ಟೊಂದು ಎಕ್ಸ್ಪರ್ಟ್ ಆಗೋದಿಲ್ಲ. ಯಾರು ಎಕ್ಸ್ಪರ್ಟ್ ಇದ್ದಾರೆ ಐ ಟಿ ಐ ಟಿ ಬಿ ಟಿಯಲ್ಲಿ ಡಾಕ್ಟರೇಟ್ ಮಾಡಿದವರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಅಂಥ ಎಕ್ಸ್ಪರ್ಟ್ಗಳನ್ನು ಒಂದೊಂದು ಸ್ಟೇಷನ್ಗೆ ಅಪಾಯಿಂಟ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡಿದ್ದೀವಿ. ಅದನ್ನು ಮಾಡಿದ್ರೆ ಅದು ಪೊಲೀಸರಿಗೆ ಬಹಳ ಹೆಲ್ಪ್ ಆಗ್ತದೆ, ಅನುಕೂಲ ಆಗ್ತದೆ. ಆದ್ರೆ ಅದನ್ನ ಯಾರು ಮಾಡ್ತಾರೆ ಸ್ಟ್ರಾಂಗ್ ಇರಬೇಕು. ಕೆಲವೊಂದು ಹುಡುಕೋದು ಬಹಳ ಕಷ್ಟ ಆಗ್ತದೆ, ಕೆಲವೊಂದು ಐಡೆಂಟಿಫೈ ಮಾಡೋದು ಅಥವಾ ಡಿಟೆಕ್ಟ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಎಲ್ಲಾನು ತಾಂತ್ರಿಕವಾಗಿ ಇರೋದ್ರಿಂದ ತಾಂತ್ರಿಕ ಎಕ್ಸ್ಪರ್ಟ್ ಅಂತ ಅಧಿಕಾರಿಗಳು ಬೇಕು. ಸೊ ನಮ್ಮಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಆಗಿರುವಂತಹ ಅಧಿಕಾರಿಗಳು ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು, ಟೆಕ್ನಿಕಲಿ ಎಕ್ಸ್ಪರ್ಟ್ ಆಗಿರ್ಬೇಕು. ಅಂಥವ್ರು ಆಗಬೇಕಾದ್ರೆ ಆ ಫೀಲ್ಡ್ನ ಎಕ್ಸ್ಪರ್ಟ್ ಇರೋ ಅಂಥವ್ರಿಗೇನೆ ಅಪಾಯಿಂಟ್ ಮಾಡಬೇಕು. ಅವ್ರು ಮಾಡಿದ್ರೆ ನಮಗೆ ಕೆಲಸ ಸರಳ ಆಗ್ತದೆ. ಇನ್ನೊಂದೇನಿರ್ತದೆ, ಈ ಬೇಕಾದಷ್ಟು ಫೇಕ್ ನ್ಯೂಸ್ ಇರ್ತವೆ, ಈ ಮೋಸ ಮಾಡೋದು ನೀವು ನೋಡಿದರೆ ಬಹಳಷ್ಟು ಸಾವಿರಾರು ಕೇಸ್ಗಳಾಗ್ತವೆ. ಅದು ಎಲ್ಲೋ ಕೂತ್ಕೊಂಡು ಫಾರಿನ್ದಲ್ಲಿ ಕುಂತು ಮಾಡ್ತಾರೆ, ಡೆಲ್ಲಿಯಲ್ಲಿ ಕುಂತು ಮಾಡ್ತಾರೆ, ಹೆಚ್ಚಾಗಿ ನೈಜೀರಿಯಾ ಸೈಬೇರಿಯಾ ಅವರೆಲ್ಲರೂ ಇದು ಮಿಸ್ಯೂಸ್ ಮಾಡ್ಕೋತಾರೆ. ಇದು ಮಾಡಲಿಕ್ಕೆ ನಮ್ಮಲ್ಲಿ ಲೋಕಲ್ ಆದರೆ ಏನಾದರೂ ಮಾಡ್ಬೋದು, ಈ ಫಾರಿನ್ದಲ್ಲಿ ಮಾಡೋದ್ರಿಂದ ಬಹಳ ತೊಂದರೆ ಇದೆ. ತನಿಖೆ ಮಾಡೋದು ಬಹಳ ತೊಂದರೆ ಇದೆ, ಅಲ್ಲಿ ಕಳಿಸ್ಲಿಕ್ಕೆ ಮ್ಯಾನ್ಯ ಇರೋದಿಲ್ಲ, ಅದನ್ನ ನಾವು ಎಂಬೆಸಿ ಬರೀಬೇಕು, ಅವರು ಅದನ್ನ ಅಲ್ಲಿ ಮೂವ್ ಮಾಡಬೇಕು, ಅದೆಲ್ಲ ಮಾಡೋದ್ರಲ್ಲೇ 2-3 ವರ್ಷ ಹೋಗ್ತದೆ. ಅದು ಯಾರು ಅಷ್ಟೊಂದು ರೆಸ್ಪಾನ್ಸ್ ಕೊಡೋದಿಲ್ಲ. ಸೊ ಹಿಂಗ ಅನೇಕ ತೊಂದರೆಗಳಿದಾವೆ. ಈ ಲೋಕಲ್ ಆದ್ರೆ ಮಾಡಬಹುದು, ಬಟ್ ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾಡ್ತಾರೆ ಸಾಕಷ್ಟು ಜನ, ಡೆಲ್ಲಿಯಲ್ಲಿ ಇದ್ದಾರೆ, ಇವನ್ ನಮ್ ಬೆಂಗಳೂರಲ್ಲಿಯೂ ಸಾಕಷ್ಟು ಜನ ಇದ್ದಾರೆ. ಅನೇಕ ಅನಾಹುತಗಳನ್ನ ತಪ್ಪಿಸಬೇಕಾದ್ರೆ ಪೋಸ್ಟ್ಗಳನ್ನ ಹಾಕೋಬೇಕು, ಮತ್ತು ಇನ್ನೂ ಸ್ಟೇಷನ್ಗಳು ಹೆಚ್ಚು ಮಾಡಬೇಕು. ಅದು ಬರ್ಡನ್ ಆಗಿದೆ, ಒಂದೊಂದು ಸ್ಟೇಷನ್ಗೆ 5,000 ಕೇಸ್ ಅಂತಂದ್ರೆ ಅದು ತಮಾಷೆ ಅಲ್ಲ. ತನಿಖೆ ಮಾಡೋದು ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಸೀರಿಯಸ್. ಅದು ಮಾಡಿದ್ರೆ ಎಲ್ಲ ಅನುಕೂಲಗಳನ್ನ ತಾಂತ್ರಿಕವಾಗಿ ಮ್ಯಾನ್ಯುವಲ್ ಆಗಿ ಎಲ್ಲ ಅನುಕೂಲಗಳನ್ನು ಕೊಟ್ಟರೆ ತನಿಖೆ ಸರಿಯಾಗಿ ನಡೀತದೆ. ಓಕೆ, ಕಾಂತ ಶೆಟ್ಟಿ ಅವರು ಹೇಳ್ತಾ ಇರೋದು, ನೀವು ನಾನಾಗಲೇ ಹೇಳ್ದಂಗೆ ಮನೆಯವ್ರನ್ನೆಲ್ಲ ಎಳ್ಕೊಂಡು ಬರೋದು ಇವೆಲ್ಲ ತೀರಾ ವೈಯಕ್ತಿಕ ಆಗುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಂದ್ರೆ ಏನ್ ಬೇಕಾದ್ರೂ ಹೇಳ್ಬೋದಂತಾನೆ.